ರಾಜ್ಯಸಭೆಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇತ್ತೀಚೆಗೆ ಪಾಕಿಸ್ತಾನ ಗಡಿಯೊಳಗೆ ಅಚಾತುರ್ಯದಿಂದ ಕ್ಷಿಪಣಿ ಉಡಾವಣೆಯಾದ ಘಟನೆ ಕುರಿತು ವಿವರ ನೀಡಿದರು. ಕ್ಷಿಪಣಿ ಘಟಕದ ವಾಡಿಕೆಯ ನಿರ್ವಹಣೆ ವೇಳೆ ಮಾರ್ಚ್ 9 ರಂದು ಸಂಜೆ ಸುಮಾರು 7 ಗಂಟೆ ಸಮಯದಲ್ಲಿ ಕ್ಷಿಪಣಿ ಪಾಕಿಸ್ತಾನ ಗಡಿಯೊಳಗೆ ಹಾರಿಬಿದ್ದಿದೆ. ಆಕಸ್ಮಿಕವಾಗಿ ನಡೆದ ಈ ಘಟನೆ ವಿಷಾದನೀಯ ಎಂದು ಸಚಿವರು ತಿಳಿಸಿದರು. ಘಟನೆಯಲ್ಲಿ ಯಾವುದೇ ನಷ್ಟ ಸಂಭವಿಸಿಲ್ಲ, ಆದರೂ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಉನ್ನತ ಮಟ್ಟದ ಔಪಚಾರಿಕ ತನಿಖೆಗೆ ಆದೇಶ ನೀಡಿದೆ. ತನಿಖೆ ನಂತರ ಘಟನೆಯ ಪೂರ್ಣ ವಿವರ ಹೊರಬೀಳಲಿದೆ ಎಂದು ತಿಳಿಸಿದರು. ಭಾರತೀಯ ಶಸ್ತ್ರಾಸ್ತ್ರ ವ್ಯವಸ್ಥೆಯು ಸುರಕ್ಷಿತ, ಸುಭದ್ರ ಮತ್ತು ವಿಶ್ವಾಸಾರ್ಹವಾಗಿದೆ. ಶಸ್ತ್ರಾಸ್ತ್ರ ನಿರ್ವಹಣೆ ಮತ್ತು ಸುರಕ್ಷತೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು ಯಾವುದೇ ಅಚಾತುರ್ಯ ಘಟನೆಯನ್ನು ಕ್ಷಿಪ್ರವಾಗಿ ಬಗೆಹರಿಸಲು ಬದ್ಧವಾಗಿದೆ. ಭಾರತೀಯ ಯೋಧರು ಶಸ್ತ್ರಾಸ್ತ್ರ ನಿರ್ವಹಣೆಯಲ್ಲಿ ಉನ್ನತ ತರಬೇತಿ ಹೊಂದಿದ್ದು ಅತ್ಯುತ್ತಮ ಅನುಭವ ಹೊಂದಿದ್ದಾರೆ ಎಂದು ಸಚಿವರು ವಿವರಿಸಿದರು. ಮೇಂಟೆನೆನ್ಸ್ तथा ಇನ್ಸ್ಟ್ರಕ್ಷನ್ के लिए ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ की ಸಮೀಕ್ಷಾ ಭೀ ಕೀ ಜಾ ರಹೀ ಹೈ. हम अपने वेपन सिस्टम की सेफ्टी और सिक्योरिटी को सर्वोच्च प्राथमिकता देते हैं. इस संबंध में यदि किसी भी प्रकार की खामी पाई जाती है तो उसे तुरंत दूर किया जाएगा. मैं सदन को आश्वस्त करना चाहता हूं कि हमारा मिसाइल सिस्टम अत्यंत सुरक्षित और भरोसेमंद है. इसके अलावा हमारे सेफ्टी प्रोसीजर्स और प्रोटोकॉल्स उच्च स्तरीय हैं और समय समय पर इसकी समीक्षा भी की जाती है. हमारी आर्म्ड फोर्सेस वेल ट्रेंड एवं डिसिप्लिन्ड हैं और इस प्रकार के सिस्टम को हैंडल करने का अच्छा अनुभव भी रखती हैं. धन्यवाद. सचिव निर्मला सीतारामन ಎಬಿಜಿ ಶಿಪ್‌ಯಾರ್ಡ್ ಹಗರಣದಲ್ಲಿ ಸಾರ್ವಜನಿಕ ವಲಯ ಬ್ಯಾಂಕ್ನ ಯಾವುದೇ ಸಿಬ್ಬಂದಿ ಭಾಗಿಯಾಗಿಲ್ಲ ಎಂದು ತಿಳಿಸಿದರು. ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, ಸಾಂಸ್ಥಿಕ ಸಾಲ ನೀಡಿಕೆ, ಅನುತ್ಪಾದಕ ಆಸ್ತಿ ಕುರಿತಂತೆ ಬ್ಯಾಂಕ್ಗಳ ತನಿಖೆ ನಡೆಸಲಾಗಿದ್ದು 2019 ಜನವರಿಯಲ್ಲಿ ವರದಿ ನೀಡಲಾಗಿದೆ. ಎಬಿಜಿಎಸ್ಎಲ್ ಕಂಪನಿ ವಿರುದ್ದ ಸಿಬಿಐ ಪ್ರಕರಣ ದಾಖಲಿಸಿದ್ದು ತಪ್ಪಿತಸ್ಥರ ವಿರುದ್ದ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ವಿವರಿಸಿದರು. There has, in this particular case, there has not been one credit enhancement after 14, when 8 times money has been given for a company which is under restructuring. That itself is the biggest fraud perpetrated, and unfortunately, I am with my MOS to say prior to 2014.